ಮೂರ್ಖ ಕಾಗೆ. ಒಂದು ಕಾಗೆಯು ತನ್ನ ಬಾಯಿಯಲ್ಲಿ ರೊಟ್ಟಿಯ ತುಂಡನ್ನು ಇಟ್ಟುಕೊಂಡಿತ್ತು. ಆ ಕಾಗೆಯು ಮರದ ಕೊಂಬೆಯ ಮೇಲೆ ಕುಳಿತಿತ್ತು. ಆಗ ಅಲ್ಲಿಗೆ ಒಂದು ನರಿಯು ಬಂದಿತು. ನರಿಯು ಕಾಗೆಯ ಬಾಯಿಯಲ್ಲಿದ್ದ ರೊಟ್ಟಿಯನ್ನು ನೋಡಿ ಯೋಚಿಸಿತು. ಈ ಕಾಗೆಯು ತನ್ನ ಬಾಯಿಯನ್ನು ತೆರೆದರೆ ರೊಟ್ಟಿಯ ತುಂಡು ಕೆಳಗೆ ಬೀಳುತ್ತದೆ, ನಾನು ಅದನ್ನು ತಿನ್ನುತ್ತೇನೆ ಎಂದು. ನರಿಯು ಗಟ್ಟಿಯಾಗಿ ಕಾಗೆಯನ್ನು ಕರೆದು, ಹೇ ಕಾಗೆಯೇ, ನೀನು ಎಷ್ಟು ಸುಂದರವಾಗಿ ಇರುವೆ, ನಿನ್ನ ಧ್ವನಿಯೂ ಎಷ್ಟು ಮಧುರವಾಗಿರಬಹುದು ಎಂದು ಹೇಳಿತು. ನರಿಯು ತನ್ನನ್ನು ಹೊಗಳುತ್ತಿರುವುದನ್ನು ಕಂಡು ಕಾಗೆಗೆ ಬಹಳ ಸಂತೋಷವಾಯಿತು. ತನ್ನ ಬಾಯಿಯನ್ನು ತೆರೆದು ಹಾಡಲು ಪ್ರಾರಂಭಿಸಿತು. ಕಾಗೆಯು ಬಾಯಿಯನ್ನು ತೆರೆಯುತ್ತಿದ್ದಂತೆಯೇ ಅದರ ಬಾಯಿಯಿಂದ ರೊಟ್ಟಿಯ ತುಂಡು ಕೆಳಗೆ ಬಿದ್ದಿತು. ನರಿಯು ಸಂತೋಷದಿಂದ ಕೆಳಗೆ ಬಿದ್ದ ರೊಟ್ಟಿಯನ್ನು ತಿಂದು ಅಲ್ಲಿಂದ ಓಡಿ ಹೋಯಿತು. ನೀತಿ: ಅತಿಯಾದ ಪ್ರಶಂಸೆಯಿಂದ ಎಚ್ಚರವಿರಲಿ. ಕನ್ನಡದಲ್ಲಿ ಸಾವಿರಾರು ವಿಡಿಯೋ ಚಿತ್ರಕಥೆಗಳು, ಆಡಿಯೋ ಪುಸ್ತಕಗಳು ಮತ್ತು ಕಥೆ ಪುಸ್ತಕಗಳ ಸಂಗ್ರಹಕ್ಕಾಗಿ gurukula.com ಗೆ ಭೇಟಿ ನೀಡಿ.